ಅವನೇ ಬೆಂಡೆತ್ತಾಕ್ ಬಿಡ್ತೀನಿ ಯಾರಾದರೂ ಬಾಲ ಬಿಚ್ಚಿದ್ರೆ. ಮೊದಲೇ ಹೇಳ್ತಾ ಇದೀನಿ, ಅದ ನನ್ನವರಾದ್ರು ಬೇರೆಯವರಾದ್ರು ಕಾನೂನು ಕಾನೂನೇ, ಕಾನೂನು ಮೀರಂಗಿಲ್ಲ. ಯಾರು ನನ್ನ ಬ್ಯಾನರೇ ನಾನು ಕಿತ್ತಾಕ್ಸಿ ಬಿಟ್ಟಿದ್ದೀನಿ. ಫಸ್ಟ್ ಸಮಸ್ತೆ ಇರೋದು ಸರ್ಕಾರ ಇರೋದು ಕಾನೂನು ಫಾಲೋ ಮಾಡಕ್ಕೆ. ಕಾನೂನು ಫಾಲೋ ಮಾಡಂಗಿದ್ರೆ ಶಾಸಕರ ಹತ್ರ ಕೆಲಸ ಆಗುತ್ತೆ. ಕಾನೂನು ದಾಟಿದ್ರೆ ಮುಲಾಜು ನೋಡಲ್ಲ, ಶಾಸಕರ ಕಚೇರಿಗೆ ಎಂಟ್ರಿನೂ ಇರಲ್ಲ, ಬೇರೆ ಶಾಸಕರ ಟರ್ಮಲ್ ಆದಂತ ಇದನ್ನು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ವೆರಿ ಸ್ಟ್ರಿಕ್ಟ್ ಸ್ಟ್ರೈಟ್. ಮುಲಾಜೆ ನೋಡಲ್ಲ, ನ್ಯಾಯ ಯಾರ ಕಡೆ ಇದ್ರೆ ಅವ್ರ ನ್ಯಾಯ ಸಿಗುತ್ತೆ. ಅದ್ ನನ್ನ ಅಣ್ಣ ಆದ್ರೂ ತಮ್ಮ ಆದ್ರೂ ಐ ಡೋಂಟ್ ಕೇರ್. ಸ್ಕೂಲ್ ಅಲ್ಲಿ ಓದೋ ಮಕ್ಕಳಿಗೆ ಮಾತ್ರ ಸೇಫ್ಟಿ ಸೆಕ್ಯೂರಿಟಿನಾ? ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋ ಮಕ್ಕಳು ಮಕ್ಕಳಲ್ವಾ? ಬಡವ್ರ ಮಕ್ಕಳಿಗೆ ಸೇಫ್ಟಿ ಇಲ್ವಾ? ಸಿಕ್ ಸಿಕ್ದವನು ಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಹೋದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಒಳ್ಳೆ ಕೆಲಸ. ನಾನಂತೂ ನೀವು ನಂಬಲ್ಲ ಸರ್, ಜೂನಿಯರ್ ಕಾಲೇಜ್ ಅಲ್ಲಿ ವಾರಕ್ಕೆ 4 ಕಾರ್ಯಕ್ರಮ ಮಾಡಿದ್ರೆ ಹೆಂಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋರು? ಪರಿಜ್ಞಾನ ಇಲ್ವಾ ಹಳಬರಿಗೆ? ಮಕ್ಕಳ ಭವಿಷ್ಯದ ಬಗ್ಗೆ ಅರಿವೇ ಇಲ್ವಾ? ಫ್ರೀ ಆಗಿ ಸಿಗುತ್ತೆ ಅಂತ ತಗೊಳ್ಳೋದು ಸೌಂಡ್ ಸಿಸ್ಟಮ್ ಹಾಕೋದು. ಸೊ ಹೇಳಿ ಸರ್, ಎಲ್ಲಾ ಶಾಸಕರಾದಂಗೆ ನನಗ ಕ್ರೆಡಿ ಇಲ್ಲ. ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಎಲ್ರಿಗೂ, ನನಗೆ ಬೇರೆಯವ್ರ ತರ ಇನ್ 20-30 ವರ್ಷ ನಾನೇ MLA ಆಗ್ಬೇಕು ಅಂತ ನನಗೆ ಆಸೆನೂ ಇಲ್ಲ. 5 ವರ್ಷದಲ್ಲಿ ಇನ್ನೊಂದು 30 ವರ್ಷದಲ್ಲಿ ಏನ್ MLA ಮಾಡ್ಬೇಕೋ ಮಾಡಿ ತೋರಿಸ್ತೀನಿ. ಮುಂದಿನ ಸಲಕ್ಕೆ ನನ್ನ ಕೆಲಸ ಇಷ್ಟ ಆದ್ರೆ ಜನ ಆಶೀರ್ವಾದ ಮಾಡ್ಲಿ. ಮತ್ತೆ ನನಗೆ ಇನ್ 20 ವರ್ಷ 30 ವರ್ಷ ನಾನೇ MLA ಆಗ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಪ್ರತಿಯೊಬ್ಬರನ್ನು ಓಲೈಸ್ಕೊಂಡು ಕುತ್ಕೋಬೇಕು. ನಾನು ನನಗದು ಬೇಕಾಗಿಲ್ಲ. ನಾನು ಓಲೈಕೆ ರಾಜಕಾರಣ ಮಾಡಲ್ಲ. ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಒಳ್ಳೆ ಹೆಸರು ತರಬೇಕು ತರ್ತೀನಿ. ನನ್ನ ನಾಯಕರಿಗೆ ಒಳ್ಳೆ ಹೆಸರು ತರಬೇಕು ತರ್ತೀನಿ. ನನ್ನ MLA ಮಾಡಬೇಕು ಅಂತ MC ಸುಧಾಕರ್ ಅಣ್ಣ ಅವರು, ಶಿವಶಂಕರ ರೆಡ್ಡಿ ಅಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷರು ಕೇಶವ ರೆಡ್ಡಿ ಅಣ್ಣವರು ಇವರು ಬಹಳ ಸ್ಟ್ರಗಲ್ ಮಾಡಿದ್ದಾರೆ ಟಿಕೆಟ್ ಕೊಡ್ಸಕ್ಕೆ. ಅವ್ರಿಗೆ ಒಳ್ಳೆ ಹೆಸರು ತರ್ತೀನಿ. ಒಬ್ಬ ಹುಡುಗ ನಂಬಿ ಇವತ್ತು 90,000 ಜನ ಓಟ್ ಹಾಕಿದಾರೆ ಅಂದ್ರೆ ಅವ್ರ ವಿಶ್ವಾಸ ಕಾಪಾಡೋದು ನನ್ನ ಹೆಗಲಿಗಿದೆ. ನಾನು ಪ್ರಾಮಾಣಿಕವಾಗಿರ್ತೀನಿ, ಜನನ ಬದಲಾವಣೆ ತಂದು ತೋರಿಸ್ತೀನಿ. ಸೊ ಒಂದೇ ಹೇಳ್ತೀನಿ, ಯಾರೇ ಆಗ್ಲಿ ಕಾನೂನು ದಾಟೋದ್ರೆ ನಾನು ಮುಲಾಜೆ ನೋಡಲ್ಲ. ಈಗೆಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜಸ್ ಹತ್ರ ನಾಳೆಯಿಂದ ಸೆಕ್ಯೂರಿಟಿ ಹಾಕ್ತಿದ್ದೀನಿ. ಯಾರಾದ್ರೂ ಇವತ್ತು ಹಾಕಿದ್ದೀನಿ, ನಾಳೆಯಿಂದ ಯಾರಾದ್ರೂ ಜೂನಿಯರ್ ಕಾಲೇಜ್ ಗ್ರೌಂಡ್ ಒಳಗೆ ಬೈಕ್ ಎತ್ಕೊಂಡು ಹೋದ್ರೆ ಬೈಕು ಸೀಸು, 14 ಡೇಸ್ ಕಸ್ಟಡಿಯಿಂದ ಆಚೆ ಬರಲ್ಲ ಅವ್ರು ಯಾರು. ಮೊದಲೇ ಹೇಳ್ತಾ ಇದ್ದೀನಿ, ಕೈಮಾಡ ಸೆಟ್ಲ್ ಆಗಿ ಮೀಡಿಯಾದವ್ರು ಹೆಂಗ್ ಮಾಡುತ್ತೆ ಶಾಸಕರ ಕೆಲಸ? ಹೋಗಿ ಆಚೆ, ಎಲ್ರು ಹೋಗಿ ಮೀಡಿಯಾದವ್ರು ಬಿಟ್ಟು ಎಲ್ಲ ಹೋಗಿ ಆಚೆ. ಕೊಂಚ ಜರುಪ ಹೆಂಗ್ ಕಾನೂನು ಒಬ್ರು ಹೋಯ್ತು ಅಂತ ಬರೀ ಇಂಡಿಯಾ ನಿಮ್ಮ ನಾಡ್ ಮಾಡಿ ಇಟ್ಟಿದ್ದಾರೆ. ಲೋಕಲ್ ಪೊಲೀಸ್ ಅವ್ರು ಇದ್ರೆ ನೀವೆಲ್ಲರೂ ಮುಲಾಜ್ಗೆ ಒಳಪಡ್ತೀರಾ? ಈ ಲೋಕಲ್ ಪೊಲೀಸ್ ಅವ್ರು ಇದೇ ಬಾಧೆ. ಎಲ್ರು ಮುಲಾಜ್ಗೆ ಒಳಪಟ್ರೆ ನೀವೇನ್ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀರಾ? ನಿಮ್ಗೆ ಪರಿಚಯ ಇರೋರನ್ನ ಬಿಟ್ಕೊಳ್ಳೋದು, ಮಿಕ್ಕದವ್ರನ್ನ ಆಚೆ ಹಾಕೋದು. ನೀವು ನೆಕ್ಸ್ಟ್ ವೀಕ್ ಎಲ್ಲರೂ ಎತ್ತಾಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.